ಈಗ ರೈತರು ಫೇಲ್ ಆಗಿದ್ದಾರೆ ಅಂದ್ರೆ ಅವರು ಹೈನುಗಾರಿಕೆ ಬಿಟ್ಟು ಫೇಲ್ ಆಗಿದ್ದಾರೆ ರೈತರು ಸೆಗಣೆಯಿಂದ ಮೂತ್ರದಿಂದ ನೈ ಪ್ರಾಡಕ್ಟ್ಗಳು ತಯಾರು ಮಾಡ್ತಾರೆ ಇದು ಕಂಪನಿ ಅಂತಂತಂದ್ರೆ ಏನಂದ್ರೆ ರೈತರಿಗೆ ಬರೆ ಬೆಳೆ ಬೆಳೆಯೋದು ಉತ್ತೋದು ಬೆಳೆಯೋದು ಅಷ್ಟೇ ಅಲ್ಲ ಅವರಿಗೂ ಲೈಫ್ ಇರುತ್ತೆ ಮನೆ ಬೇಕು ಅವರಿಗೂ ಟಿವಿ ಬೇಕು ಕಂಪ್ಯೂಟರ್ ಬೇಕು ಅವರ ಮಕ್ಕಳಿಗೆ ಆಮೇಲೆ ಮಿಷನ್ಗಳು ಬೇಕಾಗ್ತದೆ ಹಾಗಾಗಿ ಅದು ಎಲ್ಲವನ್ನು ಇದೇ ಕಂಪನಿಯಲ್ಲೇ ಸಿಗಬೇಕು ಅವರು ಇಲ್ಲೇ ಪರ್ಚೇಸ್ ಮಾಡಬೇಕು ಅದರದೇನೆ ಪ್ರಾಫಿಟ್ ಬಂದ್ರೂ ಅವರಿಗೆ ಹೋಗಬೇಕು ಅಂತ ಈ ಕಂಪನಿ ಉದ್ದೇಶ ಆಮೇಲೆ ವಿಭೂತಿ ಭಸ್ಮ ಮಾಡ್ತೀವಿ ಒರಿಜಿನಲ್ ಭಸ್ಮ ಎಲ್ಲೂ ಸಿಗೋದೇ ಇಲ್ಲ ಈ ವಿಭೂತಿಯಿಂದ ಮಡಮೆ ಆಗೋದು 100% ಕಡಿಮೆ ಆಗ್ತದೆ ಆಮೇಲೆ ಕ್ಯಾಲ್ಸಿಯಂ ಆಯುರ್ವೇದಿಕ್ ಡಾಕ್ಟರ್ ಏನು ಹೇಳ್ತಾರೆ ಕ್ಯಾಲ್ಸಿಯಂ ಕಡಿಮೆ ಇದ್ದರೆ ಗುಳಿಗೆ ತಗೋಬೇಡ್ರಿ ಒರಿಜಿನಲ್ ವಿಭೂತಿ ತಿನ್ನ್ರಿ ಅಂತ ಹೇಳ್ತಾರೆ ಇದು ನಂಬದು ಅನ್ನೋ ಭಾವನೆ ಅವ್ರಿಗೆ ಬಂದಾಗ ಈ ಬಿಗ್ ಬಜಾರು ರಿಲಯನ್ಸ್ ಏನಿದಾವಲ್ಲ ಆ ಕಾನ್ಸೆಪ್ಟ್ ಇದನ್ನ ಉದ್ದೇಶ ಇದು ಈ ಸಾವಯವ ಕೃಷಿ ಸಂಬಂಧಪಟ್ಟಾಗ ಇವೆಲ್ಲ ಮಾಡಬೇಕು ಅಂತ ಯಾಕೆ ಅನಿಸು ಯಾಕೆ ಆ ಉದ್ದೇಶವನ್ನು ಇಟ್ಕೊಂಡು ಮುಂದಕ್ಕೆ ಬಂದ್ರಿ ತಾವು ಇದು ಕಾರಣ ಏನು ಏನಿಲ್ಲ ಎಲ್ಲರೂ ಇಲ್ಲಿ ನಮ್ಮಲ್ಲಿ ಅಕ್ಕಿಯಿಂದ ರೋಗ ಜಾಸ್ತಿ ಆಗ್ತದೆ ಬಿ ಪಿ ಶುಗರ್ ಜಾಸ್ತಿ ಆಗ್ತದೆ ಅಂತ ಅಭಿಪ್ರಾಯ ಪಡ್ತಾ ಇದ್ರು ಹಾಗಾಗಿ ಸಾವಯವದ ಬೆಳೆದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಆರೋಗ್ಯ ಒಳ್ಳೇದಾಗುತ್ತೆ ಆಮೇಲೆ ನಮ್ಮ ಹಿಂದಿನ ಕಲ್ಚರನ್ನು ಬೆಳೆಯುತ್ತದೆ ಅಂತ ಅಪೇಕ್ಷೆ ಇದೆ ಏನೇನು ಉತ್ಪನ್ನಗಳು ನಿಮ್ಮ ಹತ್ರ ಸಿಗುತ್ತೆ ಅಂತ ನಮ್ಮ ಹತ್ರ ಅರ್ಕ ಸಿಗುತ್ತೆ ಗೋಮೂತ್ರದ ಅಂದರೆ ಅದು ಅರ್ಕ ಯಾವಾಗಲೂ ಮೂತ್ರ ಮಾಡಿ ದಿಡಿಯೋದಲ್ಲ ಫಸ್ಟ್ ಎದ್ದ ತಕ್ಷಣ ಏನು ಮೂತ್ರ ಬರುತ್ತೆ ಅದರಿಂದನೇ ಮಾಡಬೇಕು ಅರ್ಕನ ಆಮೇಲೆ ನಾವು ಬೆರಣಿ ತಟ್ತೀವಿ ಆಮೇಲೆ ವಿಭೂತಿ ಮಾಡ್ತೀವಿ ಭಸ್ಮ ಮಾಡ್ತೀವಿ ಆಮೇಲೆ ಇದು ಜಲಾಮೃತ ಮಾಡ್ತೀವಿ ಅಂದರೆ ಸಾವಯವ ಇದಕ್ಕೆ ಜೀವಾಮೃತ ಮಾಡ್ತೀವಿ ಆಗಲೇ ಹೇಳಿದೆ ಬಿಸ್ನೆಸ್ ರೂಪದಲ್ಲಿ ವ್ಯವಹಾರ ಮಾಡ್ತಾರೆ ಆರ್ಗ್ಯಾನಿಕ್ ಅನ್ನೋ ಪದವನ್ನು ಇಟ್ಕೊಂಡು ಇದು ಬಿಸ್ನೆಸ್ ಅಲ್ಲ ಇದೊಂದು ಸರ್ವಿಸ್ ಇವಾಗ ನಾನು ಬಿ ಎ ಎಕ್ಸಾಮ್ ಕಟ್ಟಿದ್ದೀನಿ ಯಾಕೆ ನೀವು ಡಿಗ್ರಿ ಯಾಕೆ ಮಾಡಬೇಕು ಅನಿಸ್ತು ಈ ವಯಸ್ಸಲ್ಲಿ ನನಗೆ ನಾನು ಇಂಟ್ರೂ ಇವೆಲ್ಲ ಕಂಪ್ನಿಗಳು ಮಾಡಿದಾಗ ಹುಡುಗರನ್ನ ಇಂಟ್ರಿ ತೊಗೊಳ್ತಿದ್ದಾಗ ಅವ್ರಿಗೆ ಒತ್ತಕ್ಷರ ಗೊತ್ತಿಲ್ಲ ಅಲ್ಪಿರಾಮ್ ಗೊತ್ತಿಲ್ಲ ಫುಲ್ ಸ್ಟಾಪ್ ಗೊತ್ತಿಲ್ಲ ಇಂತಿಂಥವ್ರು ಎಮ್ ಎ ಮಾಡ್ಯಾರ ಎಮ್ ಕಾಮ್ ಮಾಡ್ಯಾರ ನಾನು ಯಾಕೆ ಮಾಡಬಾರ್ದು ಅನ್ನೋ ಚಾಲೆಂಜಿಗೆ ನಾನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಜನ್ರೇಷನ್ಗೆ ಈಗಿನ ಯಂಗ್ಸ್ಟರ್ಗಳಿಗೆ ಯುವಕರಿಗೆ ಯುವತಿಯರಿಗೆ ಏನು ಹೇಳ್ತೀರಾ ಒಂದು ಸಂದೇಶ ಕೊಡೋದಾದರೆ ಯುವಕರಿಗೆ ಸಂದೇಶ ಕೊಡೋದಾದರೆ ನಾನೇನು ಹೇಳ್ತೀನಿ ನೀವು ಇನ್ನೊಬ್ಬರಿಗೆ ನೌಕರಿ ಮಾಡಿ ಸಂಬಳ ಕೈ ಚಾಚದೇನೆ ನೀವು ಇನ್ನೊಬ್ಬರಿಗೆ ಸಂಬಳ ಕೊಡೋರು ಆಗ್ರಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿನ್ನೂರಲ್ಲಿದ್ದೀನಿ ಸಿನ್ನೂರಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ ಅಮ್ಮ ಇದ್ದಾರೆ ಮಂಜುಳಾ ಪಾಟೀಲ್ರು ಮೇಡಮ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ನಾನು ಒಂದೊಂದು ಕಡೆ ಹೋದಾಗಲೂ ಒಂದೊಂದು ವಿಶೇಷ ವ್ಯಕ್ತಿಗಳನ್ನ ಮಾತನಾಡಿಸಿ ನಿಮ್ಮ ಪರಿಚಯ ಮಾಡೋದೊಂದು ಅಭ್ಯಾಸ ಇದೆ ಅದೇ ನನಗೆ ಭಾಳ ಖುಷಿಯಾದಂಥ ವಿಷಯ ಅಂತಂದರೆ ಆಹಾರದ ಬಗ್ಗೆ ಆಹಾರದಲ್ಲೂ ಸಹ ಒಂದು ಯೋಗ್ಯ ಆಹಾರ ಅಂತ ಅಂದರೆ ಸಾವಯವ ಅನ್ನೋದಿದೆಯಲ್ಲ ಆರ್ಗ್ಯಾನಿಕ್ ಫುಡ್ ಅಂದರೆ ಈ ರಿಲೇಟೆಡ್ ಫುಡ್ಡು ಮತ್ತು ಈ ರಿಲೇಟೆಡ್ ಟಾಪಿಕ್ ನಂಗೆ ಭಾಳ ಇಷ್ಟ ಈಗಲೂ ಸಹ ನನ್ನ ಜೊತೆ ಕೂತಿರ್ತಕ್ಕಂಥ ಮೇಡಮ್ ರಾಯಚೂರು ಭಾಗದಲ್ಲಿ ತುಂಬ ಫೇಮಸ್ ರಾಯಚೂರಿನ ಸಿನ್ನೂರಲ್ಲಿ ರೈತರ ಹಾಗೆ ಜನರ ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಲ್ಲಿ ಒಂದೊಳ್ಳೆ ಹೆಜ್ಜೆನ ಇಟ್ಟಿದ್ದಾರೆ ಭಾಳಷ್ಟು ವರ್ಷಗಳಿಂದ ಆ ದಿಸೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವರು ಒಂದು ಸುಭಿಕ್ಷಾ ಅನ್ನೋ ಒಂದು ಕಂಪ್ನಿ ಕಟ್ಕೊಂಡು ರೈತರ ಆದಾಯವನ್ನು ಹೆಚ್ಚಳ ಮಾಡೋದ್ರ ಜೊತೆಗೆ ರೈತರು ಭೂಮಿಗೆ ವಿಷವನ್ನು ಹಾಕದೆ ಅಮೃತವನ್ನು ಹಾಕಿ ಬೆಳೆ ಬೆಳೆಯೋ ಕಡೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹವನ್ನು ಕೊಡ್ತಾಯಿದ್ದಾರೆ ಮೇಡಮ್ ಭಾಳ ಖುಷಿಯಾಗುತ್ತೆ ರಾಜಕಾರಣದ ಜೊತೆ ಜೊತೆಗೆ ಇದೊಂದು ರೀತಿಯ ಸೇವೆ ಸರ್ವಿಸ್ನ ಮಾಡ್ತಾ ಹೊರಟಿದ್ದೀರಿ ಹೇಗಿದೆ ಜೀವನ ಏನು ಕತೆ ಹೇಗೆ ನಡೀತಿದೆ ಎಲ್ಲ ಖುಷಿಯಾಗಿದೆ ಚೆನ್ನಾಗಿದೆ ಹೊರಗಡೆ ಜನರ ಜೊತೆ ಇದ್ದಾಗ ಖುಷಿಯಾಗಿರುತ್ತೆ ಏನೇ ಪೇನ್ ಇದ್ದರೂ ನೋವಿದ್ದರೂ ಸಹಿತ ಮನೆಯಲ್ಲಿದ್ದಾಗ ಅದೆಲ್ಲ ಜಾಸ್ತಿ ಕಾಣುತ್ತೆ ಹೊರಗಡೆ ಜನರ ಜೊತೆಗೆ ಹೋದಾಗ ಅದೆಲ್ಲ ಮಾಯ ಆಗುತ್ತೆ ಹಾಗಾಗಿ ಸೋಷಿಯಲ್ ಇದ್ರ ಜೊತೆ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ಈ ಸಾವಯವ ಕೃಷಿ ಸಂಬಂಧಪಟ್ಟಾಗಿ ಇವೆಲ್ಲ ಮಾಡಬೇಕು ಅಂತ ಯಾಕೆ ಅನಿಸು ಯಾಕೆ ಆ ಉದ್ದೇಶವನ್ನು ಇಟ್ಕೊಂಡು ಮುಂದಕ್ಕೆ ಬಂದ್ರಿ ತಾವು ಇದು ಕಾರಣ ಏನು ಏನಿಲ್ಲ ಎಲ್ಲರೂ ಇಲ್ಲಿ ನಮ್ಮಲ್ಲಿ ಅಕ್ಕಿಯಿಂದ ರೋಗ ಜಾಸ್ತಿ ಆಗ್ತದೆ ಬಿ ಪಿ ಶುಗರ್ ಜಾಸ್ತಿ ಆಗ್ತದೆ ಅಂತ ಅಭಿಪ್ರಾಯ ಪಡ್ತಾ ಇದ್ರು ಹಾಗಾಗಿ ಸಾವಯವದ ಬೆಳೆದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಆರೋಗ್ಯ ಒಳ್ಳೇದಾಗುತ್ತೆ ಆಮೇಲೆ ನಮ್ಮ ಹಿಂದಿನ ಕಲ್ಚರನ್ನು ಬೆಳೆಯುತ್ತದೆ ಅಂತ ಅಪೇಕ್ಷೆ ಆಯಿತು ನನಗೆ ಅಷ್ಟೇ ಓಕೆ ಏನೇನು ಮಾಡ್ತಿದ್ದೀರಾ ನೀವು ನಿಮ್ಗೆ ಏನೇನು ಕೆಲಸಗಳನ್ನ ಮಾಡ್ತಿದ್ದೀರಾ ಏನು ಕತೆ ಅಂತ ಅದ್ರ ಬಗ್ಗೆ ಹೇಳೋದಾದರೆ ನಾವು ಇವಾಗ ನಮ್ಮ ಕಂಪ್ನಿ ಹಾಕಿದಾಗ ಇದ್ರದ್ದು ಏನು ಅಂತ ನಮಗೆ ಗೊತ್ತಿರಲಿಲ್ಲ ಒಂದು ಎನ್ ಜಿ ಒ ಇದೆ ಕೆ ಬಿ ಟಿ ಅಂತ ಕಿಸಾನ್ ಭಾರತಿ ಟ್ರಸ್ಟ್ ಅಂತ ಅವ್ರ ಕಡೆಯಿಂದ ಮೇಡಮ್ ನೀವು ಶೇರ್ ಕಲೆಕ್ಟ್ ಮಾಡಿರಿ ಸ್ವಲ್ಪ ಎಲ್ಲರ ಜೊತೆಗೆ ಜಾಸ್ತಿ ಇರೋದರಿಂದ ಕಲೆಕ್ಟ್ ಮಾಡಿರಿ ಅಂದರೆ ಆಯಿತು ಕೋಆಪ್ರೇಟಿವ್ ಸೊಸೈಟಿನೂ ಮಾಡಿದ್ವಿ ಹಾಗಾಗಿ ಜನರು ಶೇರ್ ಕಲೆಕ್ಟ್ ಮಾಡಿದ್ವಿ ಆದರೆ ನನಗೆ ಈಗ ಒಂದು ವರ್ಷ 2 ವರ್ಷ ಆದಮೇಲೆ ಅದರದ್ದು ಏನು ಅದು ಎಫ್ ಪಿ ಒ ಅಂದರೆ ಏನು ಅಂತ ಈಗ ಮಾಹಿತಿ ಇದೆ ಎಫ್ ಪಿ ಒ ಅಂತಂತಂದರೆ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ
ಕಂಪ್ನಿ ಆ್ಯಕ್ಟ್ನಲ್ಲೇ ರಿಜಿಸ್ಟ್ರೇಷನ್ ಆಗಿರುತ್ತೆ. ನಾವು ಏನೇ ಬಿಸ್ನೆಸ್ ಮಾಡಿದರೂ ಇಡೀ ಈ ದೇಶದಲ್ಲಿ ಎಲ್ಲಾದರೂ ಬಿಸ್ನೆಸ್ ಮಾಡ್ಬೋದು. ಕಾರ್ಪೊರೇಟ್ ಲೆವೆಲ್ ಇದೆಲ್ಲ ಮಾಡೋದು. ಇದರಿಂದ ನಮ್ಮ ರೈತರು ತಾವು ಏನು ಬೆಳೆದಿರ್ತಾರೆ ಮಾರ್ಕೆಟ್ ಅದನ್ನೇ ಮಾರಬಾರ್ದು. ಅದರಿಂದ ತಯಾರಾಗೋ ಪ್ರಾಡಕ್ಟ್ಗಳನ್ನ ಮಾರಿ ಅವರು ಸರಿಯಾಗಿ ಚಲೋ ಆಗಬೇಕು ಅಂತ. ಇದು ಕಂಪ್ನಿ ಅಂತಂತಂತಂದರೆ ಏನಂದರೆ ರೈತರಿಗೆ ಬರೀ ಬೆಳೆ ಬೆಳೆಯೋದು ಉತ್ತೋದು ಬೆಳೆಯೋದು ಅಷ್ಟೇ ಅಲ್ಲ, ಅವ್ರಿಗೂ ಲೈಫ್ ಇರುತ್ತೆ. ಮನೆ ಬೇಕು, ಅವ್ರಿಗೂ ಟಿ ವಿ ಬೇಕು, ಕಂಪ್ಯೂಟರ್ ಬೇಕು ಅವ್ರ ಮಕ್ಕಳಿಗೆ, ಆಮೇಲೆ ಮಿಷನ್ಗಳು ಬೇಕಾಗ್ತದೆ. ಹಂಗಾಗಿ ಅದು ಎಲ್ಲವನ್ನು ಇದೇ ಕಂಪ್ನಿಯಲ್ಲೇ ಸಿಗಬೇಕು, ಅವ್ರು ಇಲ್ಲೇ ಪರ್ಚೇಸ್ ಮಾಡಬೇಕು. ಅದ್ರದ್ದೇನೇ ಪ್ರಾಫಿಟ್ ಬಂದ್ರೂ ಅವರಿಗೆ ಹೋಗಬೇಕು ಅಂತ ಈ ಕಂಪ್ನಿ ಉದ್ದೇಶ. ಅದೇ ರೀತಿ ರೈತ್ರಿಗೂ ಇದು ಮನವರಿಕೆ ಆಗಬೇಕು, ಇದು ನಂಬದು ಅನ್ನೋ ಭಾವನೆ ಅವ್ರಿಗೆ ಬಂದಾಗ ಈ ಬಿಗ್ ಬಜಾರು ರಿಲಯನ್ಸ್ ಏನಿದಾವಲ್ಲ ಆ ಕಾನ್ಸೆಪ್ಟ್ ಇದು ಉದ್ದೇಶ ಇದು. ಎಸ್ ಸಿಂಪಲಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳೀತಾನೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಳು, ಒಂದು ಸಜ್ಜನ ನವಣೆನೋ ರೈತ ಬೆಳೆದು ಮಾರೋದು 50 ರೂಪಾಯಿಗೆ, ನೀವು ಅದನ್ನು ಅಂಗಡಿಗೆ ಹೋಗಿ ತಗೋಬೇಕು ಅಂದರೆ 120 ರೂಪಾಯಿ 130 ರೂಪಾಯಿ ಆಗಿರುತ್ತೆ. ಅಂದರೆ ರೈತನಿಂದ ನಿಮ್ಮ ಬಳಿ ಸೇರೋಕ್ಕೆ ಬರುತ್ತಲ್ಲ ನೀವು ಪದಾರ್ಥ ಅದು ಡಬ್ಬಲ್ ಆಗಿರುತ್ತೆ, ಅದಕ್ಕಿಂತ ಜಾಸ್ತಿ ಆಗಿರುತ್ತೆ. ಇವರ ಕಾನ್ಸೆಪ್ಟಲ್ಲಿ ಇದು ರೈತರದೇ ಕಂಪ್ನಿ, ನೀವೇನು ತಗೋತಿರಲ್ಲ ಅದಕ್ಕಿಂತ 10 ರೂಪಾಯಿ ಮಾರ್ಕೆಟ್ ರೇಟ್ಗಿಂತ, ನೀವು ಅಂಗಡಿಗಳಲ್ಲಿ ಏನು ತಗೋತಿರಲ್ಲ ಬೇರೆ ಬೇರೆ ಬಜಾರ್ಗಳಲ್ಲಿ ಮಾರ್ಕೆಟ್ಗಳಲ್ಲಿ ಅದಕ್ಕಿಂತ 10 ರೂಪಾಯಿ ಕಡಿಮೆ ಸಿಗುತ್ತೆ. ರೈತರು ಬೆಳೆದದ್ದನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಕೆಲಸವನ್ನು ಇವರು ಮಾಡ್ತಾರೆ. ಮಧ್ಯ ಲಾಭ ಬರುತ್ತಲ್ಲ ಅದು ರೈತರಿಗೆ ಹಂಚುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ರೈತರಿಗೆ ಇದರಲ್ಲಿ ಹಕ್ಕಿರುತ್ತೆ, ಅವ್ರ ಶೇರ್ಸ್ ಇರುತ್ತೆ, ರೈತರನ್ನು ಉದ್ಧಾರ ಮಾಡುವಂಥ ಒಂದು ಕಾನ್ಸೆಪ್ಟು ಅಂತ ನನಗೆ ಅರ್ಥ ಆಯಿತು. ಸರಿನಾ ಇದು ಕರೆಕ್ಟ್ ಆಗಿದೆ. ಓಕೆ, ಏನೇನು ಪದಾರ್ಥಗಳು ನಿಮ್ಮ ಹತ್ರ ಸಿಗುತ್ತೆ, ಏನೇನು ಮಾಡ್ತೀರಾ? ನಾನು ನೋಡಿದೆ ಇಲ್ಲಾಗಲೇ ಇಲ್ಲಿ ದೇಸಿ ತಳಿ ಹಸುಗಳನ್ನೆಲ್ಲ ಸಾಕಿದ್ದಾರೆ. ದೇಸಿ ತಳಿ ಹಸುಗಳದ್ದು ಸಂಬಂಧಪಟ್ಟಂತೆ ಏನೇನು ಸಿಗುತ್ತೆ, ಒಟ್ಟಲ್ಲಿ ಏನೇನು ಪ್ರಾಡಕ್ಟ್ಗಳನ್ನ ನೀವು ತಲುಪಿಸುವ ಕೆಲಸವನ್ನು ಮಾಡ್ತಿದ್ದೀರಿ? ಈಗ ರೈತರು ಫೇಲ್ ಆಗಿದ್ದಾರೆ ಅಂದರೆ ಅವರು ಹೈನುಗಾರಿಕೆ ಬಿಟ್ಟು ಫೇಲ್ ಆಗಿದ್ದಾರೆ ರೈತರು. ಮೊದಲೆಲ್ಲ ಜನರು ರೈತರಿದ್ದರೆ ಅವ್ರ ಮನೆಯಲ್ಲಿ ಹಸುವಾದರೂ ಎಮ್ಮೆ ಆದರೂ ಇದ್ದೇ ಇರ್ತಿತ್ತು. ಅದರಿಂದ ಬಂದ ಗೊಬ್ಬರನೇ ಹೊಲಕ್ಕೆ ಹಾಕ್ತಿದ್ರು, ನಾವು ದುಡ್ಡು ಕೊಟ್ಟು ಮತ್ತೆ ಗೊಬ್ಬರ ಖರೀದಿ ಮಾಡೋದು ಬೇಕಾಗಿರಲಿಲ್ಲ. ಆಮೇಲೆ ಹೈನ ಇತ್ತಂದರೆ ಮನೆಯಲ್ಲಿ ಹಾಲು ಮೊಸರು ಬೆಣ್ಣೆ ಎಲ್ಲ ಇರೋದರಿಂದ ನಾವು ಬೇಳೆ ತರಕಾರಿನೂ ಖರೀದಿ ಮಾಡೋದು ತಪ್ತಿತ್ತು. ಯಾಕಂದರೆ ಅದನ್ನು ಊಟ ಮಾಡಿದರೆ ಸಾಕಾಗ್ತದೆ, ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯಾಗ್ತದೆ. ಹಂಗಾಗಿ ಅದನ್ನು ಬಿಟ್ಟದಕ್ಕೆ ರೈತ ಫೇಲ್ ಆಗಿದ್ದಾನೆ. ಹಾಗಾಗಿ ನಾವು ಈಗ ದೇಸಿ ಆಕಳನ್ನು ಈ ಫಾರ್ಮ್ ಆಕಳ ಮಾಡ್ತಾರೆ ಜಾಸ್ತಿ ಜನ, ಅದರಿಂದ ದುಡ್ಡು ಬರುತ್ತೆ, ಡೈರಿಗೆ ಹಾಲಾಗ್ತೀವಿ ಅಂತ. ಆದರೆ ನಿಮಗೇನು ಬರುತ್ತೆ ಅಂತ ವಿಚಾರ ಮಾಡ್ಬೇಕು. ನಿಮ್ಗೆ ಬರೀ ದುಡ್ಡು ಅಷ್ಟೇ ಅಲ್ಲ ಮುಖ್ಯ, ನಾವು ಆರೋಗ್ಯದಿಂದ ಇದ್ದರಷ್ಟೇ ದುಡ್ಡು ಉಪಯೋಗ ಆಗುತ್ತೆ. ನಮಗೆ ಆರೋಗ್ಯ ಇರಲಿಲ್ಲ ಅಂದರೆ ಆ ದುಡ್ಡು ತೊಗೊಂಡು ನಾವು ಏನೂ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ದೇಸಿ ಆಕಳುಗಳಿಂದ ನಾವು 2 ವರ್ಷ ಆಯಿತು ದೇಸಿ ಆಕಳು ಗೀರ್ ಆಕಳನ್ನೇ ಮಾಡ್ತಾ ಇದ್ದು. ಆದ್ದರಿಂದ ನಾವು ಇಲ್ಲಿವರೆಗೂ ಹಾಲಿನ ಬಿಸ್ನೆಸ್ ಮಾಡೇ ಇಲ್ಲ, ನಾವು ಒಟ್ಟು ಹಾಲಿನ ಬಿಸ್ನೆಸ್ ಮಾಡಿಲ್ಲ. ಅದರದ್ದು ಏನಿದ್ರು ಸಹಿತ ಸೆಗಣೆಯಿಂದ ಮೂತ್ರದಿಂದ ನೇ ಪ್ರಾಡಕ್ಟ್ಗಳು ತಯಾರು ಮಾಡ್ತಾ ಇದ್ವಿ. ಏನೇನು ಮಾಡ್ತಿದ್ದೀರಾ? ಅಗ್ನಿಹೋತ್ರಿ ಬೆರಣೆ ತಟ್ತೀವಿ, ಅದಕ್ಕೆ ಅಗ್ನಿಹೋತ್ರಿ ಬೇಕದು ಬೆರಣೆನ. ಆಮೇಲೆ ವಿಭೂತಿ ಭಸ್ಮ ಮಾಡ್ತೀವಿ. ಒರಿಜಿನಲ್ ಭಸ್ಮ ಎಲ್ಲೂ ಸಿಗೋದೇ ಇಲ್ಲ. ಭಸ್ಮ ಯಾಕೆ ಹಚ್ಚಬೇಕು ಅನ್ನೋದನ್ನು ನಮ್ಮನ್ನು ಈಗಿನ ಜನ್ರೇಷನಿಗೆ ಗೊತ್ತಿಲ್ಲ. ಅದು ನಾವು ಎಲ್ಲಿಯಾದ್ರೂ ಮಠಕ್ಕೆ ಮಾನಗಳಿಗೆ ಹೋದರೆ ಸ್ವಾಮೀಜಿಗಳಿಗೆ ಅದನ್ನೇ ಹೇಳ್ತೇನೆ, ನೀವು ಬರೀ ಈಗಿನ ಜನ್ರೇಷನ್ ಕೆಟ್ಟಿದೆ ಅನ್ನೋದಕ್ಕಿಂತ ಅವರಿಗೆ ಸರಿಯಾದ ಮಾಹಿತಿ ನೀವು ಕೊಟ್ಟಿಲ್ಲ, ಅದಕ್ಕೆ ಹಂಗಾಗಿದೆ ಅಂತ. ಮೊದಲಿನವ್ರಿಗಿಂತ ಈಗಿನ ಹುಡುಗರು ಚೆನ್ನಾಗಿ ಇಂಟೆಲಿಜೆಂಟ್, ಆದರೆ ಅವ್ರಿಗೆ ಪರ್ಫೆಕ್ಟ್ ಆಗಬೇಕು, ಇದರಿಂದ ಏನು ನಮಗೆ ಉಪಯೋಗ ಆಗುತ್ತೆ ಅಂತ ಅಂದಾಗ ಮಾತ್ರ ಅದನ್ನು ಉಪಯೋಗ ಮಾಡ್ತಾರೆ. ಇರಲಿಲ್ಲ ಅಂದರೆ ಅದು ಉಪಯೋಗ ಮಾಡಲ್ಲ. ಹಾಗಾಗಿ ಎಷ್ಟೋ ಜನರು ಹಂಗೆ ಹೇಳ್ತೀನಿ, ಈ ವಿಭೂತಿಯಿಂದ ಮೊಡಮೆ ಆಗೋದು 100% ಕಡಿಮೆ ಆಗ್ತದೆ. ಆಮೇಲೆ ಕ್ಯಾಲ್ಸಿಯಮ್ಮು, ಆಯುರ್ವೇದಿಕ್ ಡಾಕ್ಟ್ರ್ ಏನು ಹೇಳ್ತಾರೆ, ಕ್ಯಾಲ್ಸಿಯಮ್ ಕಡಿಮೆ ಇದ್ದರೆ ಗುಳಿಗೆ ತೊಗೋಬೇಡ್ರಿ, ಒರಿಜಿನಲ್ ವಿಭೂತಿ ತಿನ್ನಿರಿ ಅಂತ ಹೇಳ್ತಾರೆ. ಆಮೇಲೆ ಮುಂಚೆ ಅಷ್ಟೇ ಬೂದಿ ಮುಸುರಿ ತಿಕ್ಕಬೇಕಾದ್ರೆ, ನಾವು ಪಾತ್ರೆ ತೊಳಿಬೇಕಾದ್ರೆ ಬೂದಿಯಿಂದ ತಿಕ್ತಿದ್ರು, ಯಾ ಜಡ್ಡು ಬರ್ತಿರಲಿಲ್ಲ. ಯಾಕಂದರೆ ಬೂದಿ ಹೊಟ್ಟೆಗೆ ಹೋದ್ರೆ ಅದು ಏನು ಎಫೆಕ್ಟ್ ಇರಲಿಲ್ಲ. ಈಗ ನಾವು ಸೋಪ್ ಹಚ್ಚಿ ಸಾಮಾನು ತೊಳಿತೀವಿ, ಅದರಿಂದ ಕೆಮಿಕಲ್ಸ್ ಮಿಕ್ಸ್ ಆಗಿ ಆರೋಗ್ಯ ಕೆಡುತ್ತೆ. ಇದ್ರ ಗಮನ ಯಾರಿಗೂ ಇಲ್ಲ. ಈಗೇನಾರು ನಾವು ಈಗ 10 ಸ್ಥಾನ ನಾವು ಈಗೆಲ್ಲ ಬೂದಿ ಹಚ್ಚಿ ತಿಕ್ಕ್ರಿ ಅಂದರೆ ಸ್ವಸ್ಥರಿಗೆ ಜಿಪುಣತನ ಮಾಡ್ತಾರೆ ಅಂತ ಬರುತ್ತೆ, ಜಿಪುಣತನ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅದು ಯಾಕೆ ಹೇಳ್ತೀವಿ ಅನ್ನೋದಿಲ್ಲ. ಆಸ್ಪತ್ರೆಗೆ ಹೋದ್ರೇ ಸಮಾಧಾನ, ಕೆಮ್ಮಾದ ತಕ್ಷಣ 3 ದಿವಸ ನಮ್ಮ ಹತ್ರ ಆ ಪವರ್ ಇರುತ್ತೆ. ಯಾವುದೇ ಜಡ್ಡು ಬಂದರೂ ಸಹಿತ, ರೋಗ ಬಂದರೂ ಸಹಿತ ರಿಜಿಸ್ಟ್ರೇಷನ್ ಪವರ್ 3 ದಿವಸ ತನಕ ನಮ್ಮ ಹತ್ರ ಇರುತ್ತೆ. ಅದು ಆಗಲಿಲ್ಲ ಅಂದರೆ ನಾವು ಆಸ್ಪತ್ರೆಗೆ ಹೋಗ್ಬೇಕು, ಆದರೆ ನಮಗೆ ಆ ಪೇಷನ್ಸ್ ಇಲ್ಲ ಈಗ. ಹಾಗಾಗಿ ಇಷ್ಟೆಲ್ಲ ನಾಯಿ ಕೊಡಿ ಬೆಳೆದಂಗೆ ದವಾಖಾನೆ ಬೆಳೆದವ, ಡಾಕ್ಟ್ರುಗಳು ಬೆಳೆದಾರ, ಅವ್ರು ದುಡ್ಡು ಕೊಟ್ಟು ಪಾಸ್ ಆಗ್ಯಾರೋ ಹಾಗೆ ಪಾಸ್ ಆಗ್ಯಾರ ಏನೂ ಗೊತ್ತಿಲ್ಲ. ನಮ್ಗೆ ಒಂದು ಮೆಡಿಷನ್ ತೊಗೊಂಡ್ರೆ ಒಂದು ಎಫೆಕ್ಟ್ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತು. ಆವಾಗ ಮೊದಲಾದರೆ MBBS ಡಾಕ್ಟ್ರು ಆ ಇಡೀ ಬಾಡಿದೆಲ್ಲ ಡಾಕ್ಟ್ರ್ ಇರ್ತಿದ್ರು, ಆದರೆ ಈಗ ಹಂಗಿಲ್ಲ. ಉಗುರಿಗೊಬ್ಬವ ಡಾಕ್ಟ್ರು, ಬಟ್ಟಿಗೊಬ್ಬವ ಡಾಕ್ಟ್ರು, ಅದನ್ನು ಬಿಟ್ಟು ಇನ್ನೊಬ್ಬ ಹೇಳೋದಲ್ಲ. ಆದರೆ ಈ ಉಗುರಿಗೆ ಕೊಟ್ಟು ಮೆಡಿಷನ್ನು ಕಾಲಿಗೆ ಏನು ಎಫೆಕ್ಟ್ ಆಗುತ್ತಂತ ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಎಫೆಕ್ಟ್ ಆಗುತ್ತೆ ಕಾಲಿಗೆ, ಮತ್ತು ಅವನು ಕಾಲಿನ ಡಾಕ್ಟ್ರ್ ತಲೆ ಹೋಗಬೇಕು.
ದುಡ್ಡು ಬೇಕಿದ್ದಕ್ಕೆ. ಹಾಗಾಗಿ ನಾವು ಅವ್ಯವಹಾರ ಮಾಡ್ತೀವಿ, ದುಡ್ಡು ಇದಕ್ಕೆಲ್ಲ ಖರ್ಚು ಮಾಡೋಣ. ಅದರ ಬದಲು ಸಾವಯವ ಕೃಷಿ ಮಾಡಿ ದೇಸಿ ಆಕಳು ಕಟ್ಟಿದಾಗ ನಾವು ಖುಷಿ, ನೆಮ್ಮದಿ ಜೀವನ. ನಾವು ಅವ್ಯವಹಾರ ಮಾಡಿದಾಗ ನಮ್ಮ ಮಾನಸಿಕ ಹೊರಗಡೆ ಏನೋ ತೋರಿಸ್ಕೋಬೋದು ನಾವು ಮಾಡೋಂಗಿಲ್ಲ ಅಂತ, ಆದರೆ ನಾವು ಒಳಗೊಂದು ನಮ್ಮ ಹತ್ರ ಇರುತ್ತೆ, ಅದು ನಮಗೆ ತೋರಿಸ್ತಿರ್ತದೆ ನೀನೇನೋ ತಪ್ಪು ಮಾಡ್ತೀಯ ಅಂತ. ಆ ಫೀಲಿಂಗ್ ಸಹಿತ ಇದನ್ನೆಲ್ಲ ಮಾಡಿದಾಗ ಖುಷಿಯಾಗಿರ್ತೀವಿ. ಹಾಗಾಗಿ ಎಲ್ಲರೂ ಸಹಿತ ನಮ್ಮದು 20 ಎಕರೆ ಇದೆ, ಆದರೆ ನಾವು ಅಲ್ಲೇ ಗೊಬ್ಬರ ಹಾಕೇ ಮಾಡ್ತೀವಿ. ಯಾಕಂದ್ರೆ ಸ್ವಂತ ನಾವು ಯಾರೂ ಮಾಡೋಂಗಿಲ್ಲ, ಬೇರೆಯವ್ರಿಗೆ ಕೊಡ್ತೀವಿ. ಅವ್ರೇನು ತಮಗೆ ಲಾಭ ಬೇಕು, ಆ ಭೂಮಿ ಕೆಟ್ಟರೇನು ಅವ್ರಿಗೆ ಚಿಂತೆ ಇಲ್ಲಲ್ಲ, ಹಾಗಾಗಿ ಮಾಡ್ಕೊಂಡು ಹೋಗ್ತಾರೆ. ನಾವು ಯಾವಾಗ ನಾವಾಗೆ ಸ್ವಂತ ಇದರಲ್ಲಿ ಇಳಿದಾಗ ಮಾತ್ರ ನಮ್ಮ ಖುಷಿನೂ ಕೊಡ್ತಾ ನಮ್ಮ ಭೂಮಿ ಚೆನ್ನಾಗಿರ್ತಾವೆ, ಮುಂದಿನ ಜನ್ರೇಷನ್ಗೆ ನಾವೇನಾದರೂ ಸಂಸ್ಕೃತಿ ಬಿಟ್ಟು ಹೋಗ್ತೀವಿ. ಎಲ್ಲೋ ಒಂದು ವಾಟ್ಸಪ್ನಲ್ಲಿ ಓದಿದೆ, ಮುಂದಿನವ್ರಿಗೆ ನಾವೇನೂ ಬಿಟ್ಟು ಹೋಗೋಂಗಿಲ್ಲ, ನಾವೆಲ್ಲ ನಮ್ಮ ಹಿಂದೆನೇ ತೊಗೊಂಡು ಹೋಗ್ತೀವಿ ಅಂತ. ಮೊದಲಿನವ್ರು ನಮಗೆ ಬಿಟ್ಟು ಹೋಗಿದ್ದಾರೆ, ಆದರೆ ನಾವು ಈಗ ಅವ್ರು ಬಿಟ್ಟು ಹೋದಂದ್ರೆ ಕಡ್ಕೊಂಡು ಹೋಗ್ತೀವಿ. ನಾವೇನಾದ್ರು ಬಿಟ್ಟು ಹೋಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಪ್ರೀ, ಒಬ್ಬೊಬ್ಬರೇ ಮಕ್ಕಳಾಗಿದ್ದಾವೆ ಈಗ, ಅವ್ರಿಗೆ ಬರೀ ನಾವು ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಹಾಕೋದೊಂದೇ ಪ್ರೀತಿ ಅಂದ್ಕೊಂಡಿದ್ದೀವಿ, ಅದು ಪ್ರೀತಿ ಅಲ್ಲ. ಮಕ್ಕಳಿಗೆ ಕಷ್ಟ ಕೊಡಬೇಕು, ಅವ್ರ ಬದುಕಂದ್ರೆ ಏನಂತ ಕಲಿಸ್ಬೇಕು. ಇಂಥಲ್ಲಿ ಹೊಲ, ನಾನು ಎಷ್ಟೋ ಜನರಿಗೆ ಹೇಳ್ತೀನಿ, ನೀವು ಎಕ್ಸಿಬಿಷನಿಗೆ ಬರ್ರಿ ನಮ್ಮ ಹತ್ರ, ನಮ್ಮ ತೋಟಕ್ಕೆ ಹುಡುಗರನ್ನ ಕರ್ಕೊಂಡು. ಮಣ್ಣಿಲ್ಲ ಹುಡುಗರಿಗೆ ಆಡೋಕ್ಕೆ, ಮಣ್ಣು ಆಡಿದ್ರೇ ಹುಡುಗರು ಆರೋಗ್ಯದಿಂದ ಇರ್ತಾರೆ. ಡಾಕ್ಟ್ರ್ ಕ್ಲೀನ್ ಇರಬೇಕು, ಕ್ಲೀನ್ ಇರಬೇಕಂತ ಹೇಳ್ತಾರೆ, ಅದಕ್ಕೆ ಅವ್ರು ಬಿಡೋಂಗಿಲ್ಲ. ಆಮೇಲೆ ಮಣ್ಣು ಸಿಗೋಂಗಿಲ್ಲ, ಸಿಟಿಯಾಗಿ ಎಲ್ಲಿ ಸಿಗುತ್ತೆ ಪಾಪ ಅವ್ರಿಗೆ, ಅಂಗಳನೇ ಸಿಗೋದಿಲ್ಲ. ಹಾಗಾಗಿ ನಾವು ಈ ವಿಲೇಜ್ ಲೆವೆಲ್ ಇದ್ದ ಮಕ್ಕಳೇ ಧನ್ಯರು ನಿಜವಾಗ್ಲೂ, ಸಿಟಿ ಲೆವೆಲ್ಕಿಂತ ಅಲ್ಲಿ ಮಕ್ಕಳೇ ಪುಣ್ಯವಂತರಂತ ನನ್ನ ಅಭಿಪ್ರಾಯ. ಎಸ್, ಈಗ ನಾನು ಆಗಲೇ ಕೇಳ್ತಾ ಇದ್ದೆ, ಏನೇನು ಉತ್ಪನ್ನಗಳು ನಿಮ್ಮ ಹತ್ರ ಸಿಗುತ್ತೆ ಅಂತ? ನಮ್ಮ ಹತ್ರ ಅರ್ಕ ಸಿಗುತ್ತೆ, ಗೋಮೂತ್ರದ ಅಂದರೆ ಅದು ಅರ್ಕ ಯಾವಾಗಲೂ ಮೂತ್ರ ಮಾಡಿ ದಿಡಿಯೋದಲ್ಲ, ಫಸ್ಟ್ ಎದ್ದ ತಕ್ಷಣ ಏನು ಮೂತ್ರ ಬರುತ್ತೆ ಅದರಿಂದನೇ ಮಾಡಬೇಕು ಅರ್ಕನ. ಅಂದರೆ ಅದನ್ನು ಬಟ್ಟಿ ಇಳಿಸಿ ಫಿಲ್ಟ್ರ್ ಮಾಡಿದ್ದು ಬಂದಾಗ ಅದು ಅರ್ಕ ಆಗುತ್ತೆ, ಅದು ಸಿಗುತ್ತೆ. ಆಮೇಲೆ ನಾವು ಬೆರಣಿ ತಟ್ತೀವಿ, ಆಮೇಲೆ ವಿಭೂತಿ ಮಾಡ್ತೀವಿ, ಭಸ್ಮ ಮಾಡ್ತೀವಿ, ಆಮೇಲೆ ಇದು ಜಲಾಮೃತ ಮಾಡ್ತೀವಿ, ಅಂದರೆ ಸಾವಯವ ಇದಕ್ಕೆ ಜೀವಾಮೃತ ಮಾಡ್ತೀವಿ, ಅದು ಸಾವಯವ ಬೆಳೆಗೆ ಬರ್ತದೆ. ಆಮೇಲೆ ಹಾಲು ಏನು ಮಜ್ಜಿಗೆ ಮಾಡ್ತೀವಿ, ಈಗ ಮಜ್ಜಿಗೆ ಮಾಡಿ ಮಾರ್ಕೆಟ್ ಮಾಡ್ತಾಯಿದ್ವಿ, ಬೇಸಿಗೆ ಕಾಲಲ್ಲ ಮಜ್ಜಿಗೆ ಮಾಡಿ ಮಾರ್ಕೆಟ್ ಮಾಡ್ತಾಯಿದ್ವಿ. ಆಮೇಲೆ ಅವಕ್ಕೆ ಇಲ್ಲಿ ಆಮೇಲೆ ಗೊಬ್ಬರ ಸಾವಯವವಾಗಿ ಈಗ 4 ಎಕರೆ ಹೊಲದಲ್ಲಿ ಪೇರ್ಲೆ ಹಣ್ಣು, ಅಂಜೂರ ಹಣ್ಣು, ಕಬ್ಬು ಹಾಕಿದ್ದೀವಿ, ಇದನ್ನೆಲ್ಲ ಬೆಳಿತೀವಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಒಬ್ಬರಿಂದ ಅಷ್ಟು ಮಾಡ್ತಾ ಇದ್ದೀವಿ ನಾವು. ಸೊ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದಷ್ಟು ಜನ ವಿವರ್ಸ್ ನೋಡ್ತಾ ಇರ್ತಾರೆ ನಮಗೆ, ಈಗ ಮೇಡಮ್ ಇಷ್ಟೆಲ್ಲ ಮಾಡ್ತಿದ್ದಾರೆ, ನಮ್ಗೆ ಕಂಪ್ಲೀಟ್ ಆರ್ಗ್ಯಾನಿಕ್ ಅಂತ ಅನಿಸಿದೆ, ಸಾವಯವ ಅನಿಸಿದೆ, ನಾವೇನು ತಗೋಬೇಕು ಅಂತಂದರೆ ಯಾವ ರೀತಿ ತಗೋಬೋದು ನಿಮ್ಮ ಹತ್ರ? ಆನ್ಲೈನಲ್ಲ ಆರ್ಡರ್ ಮಾಡಿ ನೀವು ಕಳಿಸ್ಕೊಡ್ತೀರಾ, ಪೇಮೆಂಟ್ ಮಾಡಿದ್ರೆ ಕಳಿಸ್ಕೊಡ್ತೀರಾ? ಇನ್ನೂ ಆ ಮಟ್ಟಿಗೆ ಬೆಳೆದಿಲ್ಲ ನಾವು, ನಮ್ಮೂರನ್ನೋರಿಗೆ ಕೊಡೋಕ್ಕೆ ನಮಗೆ ಸಾಕಾಗ್ತಾಯಿಲ್ಲ. ಇರೋ 4 ಎಕರೆ ಹೊಲದಲ್ಲಿ ನಮ್ಮೂರಲ್ಲಿ ನಾವು ಕೊಡೋಕ್ಕೆ ಸಾಕಾಗ್ತಾಯಿಲ್ಲ. ಈಗ ತುಪ್ಪ ಇದೆಲ್ಲ ಮಾಡ್ತೀರಾ? ತುಪ್ಪ ಮಾಡ್ತೀವಿ. ಅದೇ ಹೇಳ್ತೀನಲ್ಲ, ನಮ್ಮಲ್ಲಿಗೆ ಸಾಕಾಗ್ತಾ ಇಲ್ಲ ಅಂತಂದರೆ, ಇನ್ನೂ ಆನ್ಲೈನಲ್ಲಿ ಪ್ರಾಡಕ್ಟ್ ಆಗೋ ಅಷ್ಟು ಮಾಡೋ ಜನ ಬೇಕು. ಫಸ್ಟು ಇನ್ವೆಸ್ಟ್ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಅದ್ರ ಕೈ ಮುಟ್ಟಿ ಮಾಡೋ ಜನ ಕಡಿಮೆ ಇದ್ದಾರೆ, ಹಂಗೆ ಅದು ಸಮಸ್ಯೆ ಇರೋದೀಗ. ಏ ಸರ್, ನಾನು ಇದುವರೆಗೂ ಇಂಟ್ರೂ ಮಾಡಿದಾಗ ಒಂದಷ್ಟು ಜನ ಅನ್ಕೋತಿರ್ತಾರೆ, ಶಿವು ಇವರೆಲ್ಲೋ ಬಿಸ್ನೆಸ್ ಮಾಡ್ತಿದ್ದಾರೆ, ನೆಲ್ಲೋ ಪ್ರಮೋಟ್ ಮಾಡ್ತಿದ್ಯಾ ಅಂತ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಡಿಮ್ಯಾಂಡ್ 1,000 ಇರ್ಬೋದು, 1,00,000 ಇರ್ಬೋದು, ಇವರು ಇವರೂರಿಗೆ ಏನು ಬೇಕು ಸಿನ್ನೂರಿಗೆ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಏನು ಪ್ರಯೋಜನ ನಮಗೆ ಅಂತನ್ಬೋದು? ಈ ಮಂಜುಳಾ ಪಾಟೀಲ್ರು ಮಾಡೋ ಕೆಲಸ ನೋಡಿ ಇದು 1,00,000 ಜನಕ್ಕೆ ಪ್ರೇರಣೆ ಆಗ್ಬೋದು, ನೀವು ನಿಮ್ಮೂರುಗಳಲ್ಲಿ ಇದನ್ನು ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಇವ್ರು ಹೇಳಿದಾಗಲೇ ಗೊತ್ತಾಗುತ್ತೆ, ಬಿಸ್ನೆಸ್ನೇ ಮಾಡಬೇಕು ಅಂತಿದ್ರೆ ಎಲ್ಲ ಮಾಡ್ಕೊಬನ್ನಿ, ನಾನು ಮಾರ್ಕೆಟ್ ಮಾಡ್ತೀನಿ ಅಂತ ಹೇಳಿರೋರು ಇವರು. ನಾನು ಆ ಥರ ಅಲ್ಲ, ನಾನೇನು ಮಾಡಬಲ್ಲೆ ಅದಷ್ಟನ್ನೇ ಮಾತ್ರ ಕೊಡೋಕ್ಕೆ ನಾನು ಸಿದ್ಧಳಿದ್ದೇನೆ. ನಿಮಗೆ ಡಿಮ್ಯಾಂಡ್ ಇದೆ ಅಂತ ನಾನು ಪೂರೈಕೆ ಮಾಡೋದ್ರಲ್ಲಿ ಎಡವಟ್ಟು ಮಾಡಲ್ಲ, ಪರ್ಫೆಕ್ಟಾಗಿ ನಮ್ಮ ಕೈಲಿ ಸಾಧ್ಯ ಇರೋದನ್ನ ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಸಂದೇಶವನ್ನು ನಿಮಗೆ ಕೊಡಿಸ್ಬೇಕಾಗಿತ್ತು, ಅದಕ್ಕೆ ಇವ್ರನ್ನ ಕೇಳಿದೆ, ಸಿಗುತ್ತಾ ಆನ್ಲೈನಲ್ಲಿ ಅಂತ. ಯಾಕೆಂದರೆ ಇವ್ರಿಗೆ ಈಗ ಏನು ಈ ಪ್ರಮಾಣದಲ್ಲಿ ಮಾಡ್ತಿದ್ದಾರಲ್ಲ, ಏನು ಒಂದು 20 ಆಕಳು ಇದೆಯಾ ಈಗ? 15 ಆಕಳು ಈಗ, 15 ಆಕಳಿದೆ ದೇಸಿ ತಳಿ, ಎಲ್ಲ ಆರ್ಗ್ಯಾನಿಕ್ ಅನ್ನೋ ಹೆಸರು ಕೆಲವರು ನಿಮ್ಮನ್ನು ದೋಖಾ ಮಾಡೋಕೆ ಹೋಗ್ತೀರಾ ಬೆಂಗಳೂರು ಕಡೆ ಅಲ್ಲೆಲ್ಲ. ಸೊ ಇಲ್ಲಿ ಹಳ್ಳಿಗಾಡಲ್ಲಿ 1% ಯಾವುದೇ ರೀತಿಯ ಕಲ್ಮಶ ಇರೋದಿಲ್ಲ, ಪರಿಪೂರ್ಣವಾಗಿ ವ್ಯವಹಾರ ಅಲ್ಲ ಸರ್ವಿಸ್ ಮಾಡಬೇಕು, ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ. ಮಂಜುಳಾ ಮೇಡಮ್ಮ, ಈ ಒಂದು ಇದು ನಂಗೆ ಭಾಳ ಖುಷಿ ಆಯಿತು. ನಾನಿಲ್ಲಿ ಬೇರೆ ಚುನಾವಣಾ ಲೆಕ್ಕಾಚಾರದಲ್ಲಿ ಏನೋ ಕ್ಯಾಂಪೇನ್ಸ್ ಮಾಡಿಕೊಂಡೆ, ಜನರ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಬಂದೆ, ಬಟ್ ಇಲ್ಲಿ ಮೇಡಮ್ ಬಗ್ಗೆ ತಿಳ್ಕೊಂಡಾಗ ಅದನ್ನು ನಿಮಗೆಲ್ಲ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಕೆಲವರು ಆಗಲೇ ಹೇಳಿದೆ, ಬಿಸ್ನೆಸ್ ರೂಪದಲ್ಲಿ ವ್ಯವಹಾರ ಮಾಡ್ತಾರೆ ಆರ್ಗ್ಯಾನಿಕ್ ಅನ್ನೋ ಪದವನ್ನು ಇಟ್ಕೊಂಡು. ಇದು ಬಿಸ್ನೆಸ್ ಅಲ್ಲ, ಇದೊಂದು ಸರ್ವಿಸು, ಈ ಥರದ ಒಂದು ವ್ಯವಸ್ಥೆ ಬದಲಾಗಬೇಕು, ಮಕ್ಕಳನ್ನ ಮಣ್ಣಲ್ಲಿ ಆಡೋಕ್ಕೆ ಬಿಡಬೇಕು, ಇದೆಲ್ಲವನ್ನು ಕೂಡ ಕಲಿಸ್ಬೇಕು. ಇನ್ನೊಂದು ಆಗಲೇ ಹೇಳ್ತಾ ಇದ್ರಿ, ಯಾವಾಗ ನಮ್ಮ ಮಕ್ಕಳಿಗೆ ಅದು ಅರ್ಥ ಆಗುತ್ತೆ ಅಂದರೆ ಕಷ್ಟ ಸುಖಗಳು ಪ್ರತಿಯೊಂದು ಗೊತ್ತಾದಾಗ. ಆ ಬಗ್ಗೆ ಮತ್ತೆ ಹೇಳ್ಬೋದಾ ನೀವು? ಅವಶ್ಯ. ಈಗ ನಮ್ಮ ಮಕ್ಕಳಿಗೆ ನಾವೇನು ಒಬ್ಬೊಬ್ಬರನ್ನೇ ಮಕ್ಕಳನ್ನ ಹಾಕಿ ನಾವು ಕಷ್ಟಪಟ್ಟದ್ದು ನಮ್ಮ ಮಕ್ಕಳು ಕಷ್ಟಪಡಬಾರ್ದು ಅಂತ ಅಪೇಕ್ಷೆ ನಮಗೆ.
ಆದರೆ ಅದು ಕಷ್ಟ ಅಲ್ಲ. ಯಾವಾಗಲೂ ಒಬ್ಬ ಶಿಲ್ಪಿ ಕಲ್ಲನ್ನು ಕಟ್ಟಿತಾನೆ ಅಂತಂದರೆ, ಆ ಕಲ್ಲನ್ನು ಒಂದು ಶಿಲ್ಪಿ ಶಿಲೆ ಮಾಡಬೇಕು ಅಂತ ಕಟ್ಟಿತಾನೆ ಬಿಟ್ಟರೆ, ಅವಾಗ ಅದನ್ನು ಕಲ್ಲನ್ನು ನಿನ್ನ ಒಡಿಬೇಕು ಅಂತ ಸೀಳಬೇಕು ಅಂತ ಕಟ್ಟಿಯಲ್ಲ. ಹಾಗಾಗಿ ನಾವು ಮಕ್ಕಳಿಗೂ ಅಷ್ಟೇ, ಕಷ್ಟ ಕೊಡಬೇಕಾದಾಗ ಅವ ಒಬ್ಬ ಮನುಷ್ಯ ಆಗಲಿ ಅಂತಂತೇಳಿ. ಮೊದಲು ನಾನು ಚಿಕ್ಕೊಳ್ಳಿದ್ರೆ ನಮ್ಮ ತಾಯಿ ಭಾಳ ನಮಗೆ ಕೆಲಸ ಹೇಳ್ತಿದ್ರು. ನಾನು ಮದುವೆ ಆದಮೇಲೂ ಜಗಳಾಡ್ತಿದ್ದೆ ನಮ್ಮ ತಾಯಿಗೂ, ಅಮ್ಮ ನೀ ಬರೀ ಕೆಲಸ ಅಂತಿದ್ದೆ, ನನ್ನ ಗಂಡನ ಮನೆಗೆ ಆರಾಮಿರ್ತೀನಿ ಅಂತ ಹೇಳ್ತಾ ಇದ್ದೆ. ಆದರೆ ಇವಾಗ ನಮಗೆ ಗೊತ್ತಾಗುತ್ತೆ ಅವರು ಆ ರೀತಿ ನಮ್ಮನ್ನು ಬೆಳೆಸಿದ್ದಕ್ಕೆ. ಈಗ ಎಲ್ಲೋದ್ರೂ ಬದುಕ್ತೀವಿ, ಎಲ್ಲಿ ಹೋದ್ರೂ ನಮಗೇನು ಬೇಜಾರು ಆಗೋದಿಲ್ಲ, ತ್ರಾಸೂ ಆಗೋದಿಲ್ಲ, ಕಷ್ಟ ಬಂದ್ರೂ ಬದುಕ್ತೀವಿ, ಸುಖ ಬಂದ್ರೂ ಬದುಕ್ತೀವಿ. ಹಾಗಾಗಿ ಮಕ್ಕಳಿಗೆ ಮಕ್ಕಳನ್ನ ಅವರು ಎಲ್ಲಿ ಹೋದ್ರೂ ಅವನು ಬದುಕಬೇಕು. ಈಗ ಇಂಜಿನಿಯರ್ ಅಂದ ಡಾಕ್ಟರ್ ಮಾಡ್ತೀವಿ, ಅವನು ಇಂಜಿನಿಯರ್ ಮಾಡಿದರೆ ಸಾಫ್ಟ್ವೇರ್ಗೆ ಹೋಗ್ಬೇಕು, ಅವನು ಬೆಂಗಳೂರಾಗೆ ಬದುಕಬೇಕು. ಬೆಂಗಳೂರಾಗೆ ಏನಿದೆ ಬದುಕಕ್ಕೆ ನಾನು ಕೇಳ್ತೀನಿ. ಅವನು ಬರೀ ಸರ್ವಿಸ್ ಓಡಾಡೋದ್ರಲ್ಲೇ ಅವನು ಜೀವನ ಕಳೀತಾನೆ. ಇವಾಗ ನಾವು ನಿಮ್ಗೆ ಇಷ್ಟು ಟೈಮ್ ಕೊಟ್ಟಿವಲ್ಲ, ಈ ಟೈಮ್ ಬೆಂಗಳೂರಾಗೆ ಯಾರಿಗೆ ಯಾರು ಕೊಡ್ತಾರೆ? ಅವ್ರು ಏನಾದ್ರು ಬಿಸ್ನೆಸ್ ಮ್ಯಾನ್ ಇದ್ರೆ ಅಷ್ಟೇ ನಿಮಗೆ ಈ ಟೈಮ್ ಕೊಡ್ತಾರೆ. ನನ್ನಂಗೆ ಫ್ರೀಯಾಗಿ ನಿಮ್ಗೆ ಟೈಮ್ ಯಾರೂ ಕೊಡಲ್ಲ ಬೆಂಗಳೂರಲ್ಲಿ. ಆದರೆ ನಾವು ಕೊಡ್ತೀವಿ, ಇನ್ನೊಂದು ತಾಸು ಇದ್ರೂ ಸಹಿತ ಬರ್ರಿ ಕೂಡ್ರಿ, ಬೇರೆಯಿಂದ ದೂರಿಂದ ಬಂದರೆ ಊಟ ಮಾಡಿರಿ ಅಂತ ಟೈಮ್ ಕೊಡ್ತೀವಿ, ಹೊರತು ಬೆಂಗಳೂರು ಲೆವೆಲ್ಲ ಅದು ಆಗೋದಿಲ್ಲ. ಹಾಗಾಗಿ ಮಕ್ಕಳನ್ನ ನಾವು ಇನ್ನೊಬ್ರದಲ್ಲಿ ನೌಕರಿ ಮಾಡೋಕ್ಕೆ ಹೋಗಬಾರ್ದು, ಇನ್ನೊಬ್ರದಲ್ಲಿ ಸಂಬಳ ಚಾಚ ಕೈ ಮಾಡಬಾರ್ದು. ಮಕ್ಕಳನ್ನ ಅವನು ಬೆಳೆದು ಇನ್ನೊಂದು 4 ಮಂದಿ ಕೆಲಸ ಕೊಡೋವಂಥ ಮನುಷ್ಯನ ಆಗಂಗೆ ಬೆಳೆಸ್ಬೇಕಂತ ನನ್ನ ಅಭಿಪ್ರಾಯ. ಅಂದಾಗ ಅವ್ನು ಕಷ್ಟ ಸುಖ ಗೊತ್ತಿದ್ದರೆ ಅವನು ಎದೆಗೆ ಗುಂದೋದಿಲ್ಲ. ಈಗ ಅವನಿಗೆ ನಾವು ಏನು ಕೇಳಿದ್ದೆಲ್ಲ ಕೊಟ್ಟು ಅವ್ನು ಬೆಳೆಸಿದಾಗ ಅವನಿಗೆ ಒಂದು ಏನಾರು ಮುಂದೆ ಸಿಗಲಿಲ್ಲ ಅಂದರೆ ಅವನು ಸೂಸೈಡ್ ಮಾಡ್ಕೊತಾನೆ, ಅವನ ಆತ್ಮಸ್ಥೈರ್ಯ ಇರೋಂಗಿಲ್ಲ ಅವನು. ಹಾಗಾಗಿ ನಾನು ಹೇಳೋದು ಮಕ್ಕಳಿಗೆ ಕಷ್ಟ ಕೊಡಬೇಕು, ಪ್ರೀತಿ ಮಾಡೋದು ಬೇರೆ, ಅವ್ರಿಗೆ ಕೆಲಸ ಕಲಿಸೋದು ಬೇರೆ. ಆದರೆ ಈಗಿನ ಜನ್ರೇಷನ್ಗೆ ತಾವೇ ಮಾಡೋಂಗಿಲ್ಲ, ಇನ್ನು ಮಕ್ಕಳಿಗೇನು ಕಲಿಸ್ತಾರೆ? ಆಮೇಲೆ ಅವ್ರಿಗೆ ಜಲ್ದಿ ಜಲ್ದಿ ಮುಗಿಸಿ ಇದು ಮೊಬೈಲ್ನಲ್ಲಿ ವಾಟ್ಸಪ್ ನೋಡಬೇಕು, ಯಾರಿಗಾರ ಮೆಸೇಜ್ಗಳು ಕಳಿಸ್ಬೇಕು, ಅವ್ರಿಗೊಂದು ಫೋನ್ ಕೊಟ್ಟು ಕೂಡಿಸ್ತಾರೆ. ಫೋನಿಂದ ಮಕ್ಕಳಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಅವ್ರು ನಮಗಿಂತ ಜಾಸ್ತಿ ಅವ್ರಿಗೆ ಗೊತ್ತು. ಆದರೂ ಅವ್ರಿಗೆ ಅದೊಂದು ಕೊಟ್ಟು ಕೂಡಿಸ್ತಾರೆ. ಊಟ ಮಾಡಬೇಕಾದ್ರೆ ಫೋನ್ ಕೊಡಬೇಕು. ನಮ್ಮನೆಯಲ್ಲೇ ಜಗಳ, ನಮ್ಮನೆಯವ್ರು ಊಟ ಮಾಡಬೇಕಂತ ಪ್ರೀತಿ, ನಾನು ಫೋನ್ ಕೊಡಲಾರ್ದು ಊಟ ಮಾಡಿಸ್ರಿ ಅದು ಪ್ರೀತಿ ಅಲ್ಲ ಅಂತಾರೆ. ಅವರು ನನಗೆ ಸಿಟ್ಟಿಗೆದ್ದು ನನ್ನ ತಾಟ್ ಕೊಡ್ತಾರೆ, ಬಿಟ್ಟುಬಿಟ್ರೆ ನಾನು ಉಣಿಸ್ತೀನಿ, ಹುಡ್ರ ಹತ್ರ ಹೇಳಿ ಏನಾರು ಮಾಡಲಿ ನಾವು ಉಣಿಸ್ತೀನಿ ಅಂತ ಹೇಳಿ. ಪ್ರೀತಿನ ನಾವು ವಿಚಾರ ಮಾಡಬೇಕು, ಯಾವ ರೀತಿ ಪ್ರೀತಿ ಕೊಟ್ಟರೆ ಅವು ಮನುಷ್ಯರಾಗ್ತಾರೆ ಅಂತ. ಇದು ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ, ಜನರಿಗೆ ಇದು ಏನಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಿರ್ತಾರೆ ಕಾಲ ಬದಲಿ, ಕಾಲ ಏನು ಬದಲಾಗ್ತದೆ, ನಾವು ಇದ್ದಂಗೆ ಕಾಲ ಇರ್ತದೆ. ಕೆಲಸ ಯಾವಾಗ ನಾವು ಪ್ರೀತಿ ಮಾಡ್ತೀವಿ ಅವಾಗ ಮನುಷ್ಯರಾಗ್ತೀವಿ, ಮಕ್ಕಳನ್ನೂ ಸರಿಯಾಗಿ ಬೆಳೆಸ್ತೀವಿ. ಈ ಕೆಲಸದವ್ರನ್ನ ಇಟ್ಕೊಂಡ್ರೆ ನಮ್ಮ ತಾಯಿ ಹೇಳ್ತಿದ್ರು, ನಮ್ಮ ಅಪ್ಪರು ಕೆಲಸದವ್ರನ್ನ ಇಟ್ಕೋ ಅಂತ, ಕೆಲಸದವ್ರನ್ನ ಇಟ್ಕೊಂಡ್ರೆ ಮಕ್ಕಳು ಕೆಲಸ ಕಲಿಯಲ್ಲ ಅಂತ ಹೇಳ್ತಿದ್ರು ನಮ್ಮ ತಾಯಿ, ಅದು 100% ಕರೆಕ್ಟ್ ಅಂತ. ನನ್ನ ಮೊಮ್ಮಗಳು ಕ್ಲೀನ್ ಮಾಡ್ತಾ ಕೆಲಸ ಕಸ ಅದೆಲ್ಲ ಹೊಡಗ್ತಾಳೆ, ಅಪ್ಪಿ ಕಸ ಬೆಳಿ ಅಂದರೆ ಮತ್ತು 100 ಜಾಗ ಹೇಳ್ತೀಯಲ್ಲ ಅಜ್ಜಿ ಅಂತಾಳೆ, 100 ಜಾಗ ಬರೆಯುತ್ತಲ್ಲ ಅಮ್ಮಗೆ ಹೇಳಿ ನೀನು ಅಂತ, ಅಮ್ಮ ಮಕ್ಕಂಡಿರ್ತಾಳೆ ನೀ ಅಮ್ಮ ಎದ್ದೇಳುತ್ತೆ ನೀ ಬಳದು ಬಿಡು ಅಂತ ಹೇಳ್ತೀನಿ. ಇದು ಈಗಿನ ಸಮಸ್ಯೆ ಅಂದರೆ ಇದು ಎಕ್ಸ್ಪ್ಲೇನ್ ಮಾಡೋಕೆ ಆಗಂಗಿಲ್ಲ, ಅವ್ರವ್ರಿಗೆ ಮನಸ್ಸಿನ ಆಳಕ್ಕೆ ಗೊತ್ತಾಗಬೇಕು ಬಿಟ್ಟರೆ ಹೇಳಿದರೆ ಕೇಳಿದರೆ ಬದಲಾಗೋದಿಲ್ಲ. ಇದು ಜಾಸ್ತಿ ಹೇಳ್ತಾನಲ್ಲ, ಸಿಟಿ ಲೆವೆಲ್ಗೆ ಹೆಂಗೆಂಗೆ ಹೋಗ್ತೀವಿ ಅಲ್ಲಿ ಬದುಕಕ್ಕೆ ಹೋಗ್ತೀವಿ, ನಮ್ಮಲ್ಲೇ ಬದುಕಕ್ಕೆ ಬೇಕಾದಷ್ಟು ಜನ ಇದ್ದಾವೆ. ಪಾಪ ಅಲ್ಲಿನೂ ಕೆಲವರಿಗೆ ಭೂಮಿ ಇರೋಂಗಿಲ್ಲ, ನೆಲ ಇರ ಅಂಥವ್ರು ಹೋಗಲಿ, ಅವ್ರು ಬದುಕಲಿ, ಅವ್ರಿಗೆ ಅವಕಾಶ ಮಾಡಿಕೊಡೋಣ. ನಾವು ನಮ್ಮಿಂದ ಇನ್ನೊಬ್ಬರನ್ನ ಬದುಕಸೋಕ್ಕಾಗಂಗಿಲ್ಲ, ಯಾರಿಗಾರು ದುಡ್ಡು ಕೊಟ್ಟು ಬದುಸೋಕ್ಕಾಗತ್ತಾ? ಇಲ್ಲ. ಇಂಥ ಅವಕಾಶ ಸಿಕ್ಕೋದಕ್ಕಾಗಿ ಬಿಟ್ಟುಕೊಡೋಣ ಅವ್ರಿಗೆ, ಸಾಕು, ಇಷ್ಟೇ ಸಾಕು. ಈಗ ನನಗೂ ಎಷ್ಟು ಜನ ಹೇಳ್ತಾರೆ ಇಷ್ಟು ಟೈಮ್ ಕೊಡ್ತೀರಿ ಇದರಿಂದ ಏನೋ ಬರ್ತದೆ, ಒಂದು ಕೋಆಪ್ರೇಟಿವ್ ಸೊಸೈಟಿ ಇದೆ, ಅದಕ್ಕೆ ಅಧ್ಯಕ್ಷ ಹೇಳಿದ್ದೀನಿ, ಇದಕ್ಕೆ ಎಮ್ ಡಿ ಇದ್ದೀನಿ ಕಂಪ್ನಿಗೆ ನಾನು. ಆಮೇಲೆ ಈಗ ಹೇಳಿದ್ದೆ ಸುದ್ದಿ ಮಾಧ್ಯಮ, ಬಸವೇಶ್ವರ ಸುದ್ದಿ ಮಾಧ್ಯಮದ ಡೈರೆಕ್ಟರ್, ಸ್ಟೇಟ್ ಲೆವೆಲ್ ಡೈರೆಕ್ಟ್ರು, ಮುಂಚೆ ಸೌಹಾರ್ದ ಫೆಡರಲ್ ಡೈರೆಕ್ಟ್ರ್ ಇದ್ದೆ ನಾನು, 35 ವರ್ಷದಿಂದನೂ ಹೊರಗಡೆ ಇದ್ದೀನಿ. ಇದಕ್ಕೆ ಇಷ್ಟು ಪಟ್ಟಿಗೆ ಮಾಡಬೇಕಾದ್ರೆ ನಮ್ಮ ಮನೆಯವ್ರೂ ಸಪೋರ್ಟೇ, ಯಾಕಂದ್ರೆ ಅವರೇ ಬಿಡಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕೆ ಸಾಧ್ಯ ಇತ್ತು? ನಾವು ಕಾರಟಿಗೆ ನನ್ನ ತವ್ರ ಮನೆ ಇಲ್ಲಿದ್ದ 18 ಕಿಲೋಮೀಟ್ರ್ ಅಷ್ಟೇ ನನ್ನ ತವ್ರ ಮನೆ, ಮೊದಲು ಇನ್ನೊಬ್ಬರನ್ನ ಜೊತೆಗೆ ಕರ್ಕೊಂಡು ಹೋಗ್ತಿದ್ದೆ ನನ್ನ ತವ್ರ ಮನೆಗೆ ಹೋಗಬೇಕಾದ್ರೆ. ಈಗ ಎಲ್ಲಿಗಾರ ಹೋಗಲಿ ನನಗೇನು ಅಭ್ಯಂತರ ಇರೋಂಗಿಲ್ಲ. ಈ ಕೋಆಪ್ರೇಟಿವ್ ಸೊಸೈಟಿನೂ ಅಷ್ಟೇ, ನಮ್ಮ ಮನೆಯಲ್ಲಿ ನಾವು ಮದುವೆಯಾಗಿ ಹೊಸದಾಗಿ ಒಂದು DD ಕೊಟ್ಟಿದ್ರು, ಅದನ್ನು ತೆಗೆದಿಟ್ಟಿನಿ. ಅವ್ರು ಆಮೇಲೆ ಕೇಳಿದ್ರು DD ಕೊಟ್ಟಿದ್ನೆಲ್ಲ ಕೊಡು ಅಂದ್ರೆ, ಏನೋ ಗೊತ್ತಿಲ್ಲ ನನಗಂದೆ, ಬಿಡ್ತೀನಿ ನೋಡು ಒಂದು ಎರಡು ಅಂದ್ರೆ, ಯಾವುದೋ ಒಂದು ಹಾಳಿ ಕೊಟ್ಟಿದ್ರೆ ತಡ್ರಿ ನಾನು ಕೊಡ್ತೀನಿ ಅಂದೆ. ಅದು ಅವಾಗಿನ ಪರಿಸ್ಥಿತಿ ನನಗೆ, ಆದರೆ ನನಗೆ ಇಂಟ್ರೆಸ್ಟ್ ಇದ್ದು ಇಷ್ಟು ಬೆಳೆದಿದ್ದನ್ನೇ ಬಿಟ್ಟರೆ. ಇವಾಗ ನಾನು BA ಎಕ್ಸಾಮ್ ಕಟ್ಟಿದ್ದೀನಿ ನಾನು. ಇವಾಗ ಕಟ್ಟಿದ್ದೀರಾ? ಇವಾಗ ಕಟ್ಟಿದ್ದೀನಿ. ಓ, ಯಾವಾಗ? ಈ ವರ್ಷ ಲಾಸ್ಟ್ ಸೆಮ್ ಮುಗೀತು, ಥರ್ಡ್ ಸೆಮ್ನೂ ಬ್ಯಾಕ್ ಉಳಿದಿದ್ದಾವೆ, ಇವಾಗ ಕಟ್ಟಿದ್ದೀನಿ. ಯಾಕೆ ನೀವು ಡಿಗ್ರಿ ಯಾಕೆ ಮಾಡಬೇಕು ಅನಿಸ್ತು ಈ ವಯಸ್ಸಲ್ಲಿ? ನನಗೆ ನಾನು ಇಂಟರ್ವ್ಯೂ ಇವೆಲ್ಲ ಕಂಪ್ನಿಗಳು ಮಾಡಿದಾಗ ಹುಡುಗರನ್ನ ಇಂಟರ್ವ್ಯೂ ತೊಗೊಳ್ತಿದ್ನಲ್ಲ, ಅವ್ರಿಗೆ ಒತ್ತಕ್ಷರ ಗೊತ್ತಿಲ್ಲ, ಅಲ್ಪಿರಾಮ್ ಗೊತ್ತಿಲ್ಲ, ಫುಲ್ ಸ್ಟಾಪ್ ಗೊತ್ತಿಲ್ಲ. ಇಂತಿಂಥವ್ರು MA ಮಾಡ್ಯಾರ, MCOM ಮಾಡ್ಯಾರ, ನಾನು ಯಾಕೆ ಮಾಡಬಾರ್ದು ಅನ್ನೋ ಚಾಲೆಂಜಿಗೆ ನಾನು ಮಾಡ್ತಾಯಿದ್ದೆ. ಓಕೆ, ಇದು ಸ್ಟೇಟ್ ಲೆವೆಲ್ ಹೈಲೈಟ್ ಆಯಿತು. ನಾನು ನಗರಸಭೆ ಅಧ್ಯಕ್ಷರು PUC ಎಕ್ಸಾಮ್ ಕಟ್ಟಿದ್ದಾರೆ ಅಂತ ಬಂತು ಸ್ಟೇಟ್ ಲೆವೆಲ್, ವಿಜಯವಾಣಿಯಾಗಿ ಬಂತು.
ಆದರೆ ನಾನು ಅದು ಪೇಪರ್ನೇ ಬರಲಿ ಅಂತ ಕಟ್ಟಿರಲಿಲ್ಲ. ನಾನು ಮೊದ ಒಂದು ಎರಡು ಮೂರು ವರ್ಷದಿಂದನೇ ಟ್ರೈ ಮಾಡಿದೆ, ಆದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರಲಿಲ್ಲ ನಂದು. ಅದನ್ನು ಮತ್ತೆ ರೀ ಇದು ಮಾಡಿ ತರಿಸ್ಕೋಬೇಕಾದ್ರೆ ಲೇಟ್ ಆದ. ಕರೆಕ್ಟ್ ನಾನು ಅಧ್ಯಕ್ಷ ಆಗಿ ಎರಡು ದಿವಸಕ್ಕೆ ನಂದು ಎಕ್ಸಾಮ್ ಇತ್ತು, ಪಿ ಯು ಸಿ ಎಕ್ಸಾಮ್. ಓಕೆ, ಈಗ ಅದು ಓದ್ಲಾರ್ದೇ ನಾನು ಪಿ ಯು ಸಿ ಪಾಸ್ ಆಗಿದ್ದೆ. ನಿಜವಾಗ್ಲೂ ನಾನು ಹೇಳಬೇಕಂದ್ರೆ ಈಗಲೂ ಹುಡುಗರು ಪಿ ಯು ಸಿ ಅಂದ್ರೆ ಏಪಾ ಅಂತಾರೆ, ಅದು ನನಗೆ ಹಿಂಗ್ಯಾಕೆ ಮಾಡ್ತಾ ಈ ಹುಡುಗರು ಅಂತಂತಂತಂತ ಅಂದ್ಕೊಂಡ್ರಿ. ಆದರೆ ಒಂದು ಸಬ್ಜೆಕ್ಟ್ ಹೋಗಿತ್ತು, ಎಕನಾಮಿಕ್ಸ್ ಹೋಗಿತ್ತು, 15 ದಿವಸ ಟ್ಯೂಷನ್ಗೆ ಹೋಗಿ ಪಾಸ್ ಆದೆ. ಟ್ಯೂಷನ್ಗೆ ಹೋಗಿದ್ರೆ ಎಸ್. ಈಗ ಈ ಡಿಗ್ರಿ ಎಕ್ಸಾಮು ಯಾವುದು, ಇದರ ಮೇಜರ್ ಯಾವ್ದು ತೊಗೊಂಡಿದ್ದೀರಾ? ಇದು ಹಿಸ್ಟ್ರಿ, ಪಾರ್ಟಿಕಲ್ ಸೈನ್ಸು, ಸೋಷಿಯಾಲಜಿ. ಎಸ್, ಫೈನ್. ಮುಂದೇನು ನೆಕ್ಸ್ಟ್ ಮಾಸ್ಟರ್ ಡಿಗ್ರಿ ಕಡೆ ಏನೋ ಗಮನ ಕೊಡ್ತಿಲ್ಲ, ಇದು ಕ್ಲಿಯರ್ ಆಗಲಿ, ಕ್ಲಿಯರ್ ಆಗಲಿ. ಇವಾಗ ಬುಕ್ ತಂದಿಟ್ಟರೆ ಇದು ನನ್ನ ತೊಗೊಂಡು ಬಂದಿದ್ದೆ, ಜೊತೆಗೆ ಟೈಮ್ ಸಿಕ್ಕಾಗಿ ಇಲ್ಲಿ ಓದ್ಕೊಂಡ್ರಾಯ್ತು ಅಂತ. ವಯಸ್ಸು ಎಷ್ಟು ಇವಾಗ ನಿಮಗೆ? 60. ಓ, 60 ವರ್ಷ. ಆದ ತಕ್ಷಣ ಅರಳೋ ಮರಳೋ ಅನ್ನೋ ಒಂದು ಲೆಕ್ಕಾಚಾರಗಳು, ಗಾದೆ ಮಾತು. 60 ವರ್ಷ ಈಗ ಡಿಗ್ರಿ ಎಕ್ಸಾಮ್ ಬರೀತಾ ಇದ್ದಾರೆ. ಯಾಕೆ ಬರೆಯೋಕ್ಕೆ ಶುರುವಾದ್ರು ಅಂತಂದರೆ, ಇವತ್ತು ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೂ ಒತ್ತಕ್ಷರ ಗೊತ್ತಿಲ್ಲ, ಕಾಗುಣಿತ ಗೊತ್ತಿಲ್ಲ, ಅವರೆಲ್ಲ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಇಂಟ್ರೂ ಬರ್ತಿರೋದು ಇವ್ರ ಹತ್ರ. ಏನಪ್ಪ ಜನ್ರೇಷನ್ ಹಿಂಗಾಗ್ಬಿಟ್ಟಿದೆ? ಈಗ ಎಜುಕೇಷನ್ ಅಂದರೆ ಏನು ನಿಮ್ಮ ಪ್ರಕಾರ? ಎಜುಕೇಷನ್ ಅಂತಂತಂದರೆ ಬರೀ ಓದೋದು ಬರೆಯೋದು ಅಷ್ಟಾದ್ರೆ ಸಾಕು, ಎಜುಕೇಷನ್ನೇ ಅದು. ಆದ್ರೆ ನಾವೀಗ ಈಗ ನಾನು ಬ್ಯಾಂಕ್ನಾಗೆ ಬಾಯಲ್ಲೇ ಲೆಕ್ಕ ಹೇಳ್ತಿರ್ತೀನಿ, ಇಷ್ಟು ಇಷ್ಟಾಗತ್ತಂತ. ಆ ಹುಡುಗರು ಒಂದು ಒಂದು ಕೂಡಿಸಿದ್ರೆ ಅದನ್ನು ಒತ್ತಾವ. ಬರೀ ಅಂತಂದ್ರಿ ಮೇಡಮ್ ಕಂಪ್ಯೂಟರ್ ಐತೇನ್ರಿ, ಲ್ಯಾಪ್ಟಾಪ್ ಐತೇನ್ರಿ ಅಂತ ಕೇಳ್ತಾರೆ. ಅವ್ರಿಗೆಲ್ಲ ನೆನಪಿನ ಶಕ್ತಿನೇ ಹೋಗ್ಯದ. ಫಾಸ್ಟ್ ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ಹೇಳಿದ ಕೂಡಲೇ ಇವರೆಲ್ಲ ಹಿಂದಿನ ಕಾಲದಾಗ ಅದಾರ ಕೈಲೆ ಇನ್ನ ಬರಿ ಅಂತಾರೆ. ನಾವು ಎಷ್ಟು ಮುಂದುವರಿತೀವೋ ಹಿಂದುಲ್ದು ಮುಂದುಲ್ದು ಕೂಡಿದಾಗ ಮಾತ್ರ ಅದು ಒಳ್ಳೇದಕ್ಕೆ ಬರುತ್ತೆ. ಆದರೆ ಹಿಂದುಲ್ದು ಏನು ಅಳಿಸ್ಕೊಂತ ಹೋದ್ವಿ ಅಂದ್ರೆ ಮುಂದೆ ಉದ್ಧಾರ ಆಗಲ್ಲ. ಇದು ಎಂದರ್ಗವರ ಒಂದು ಅವನತಿಗೆ ಕಾರಣ ಆಗೇ ಆಗುತ್ತೆ, ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಜನ್ರೇಷನ್ಗೆ, ಈಗಿನ ಯಂಗ್ಸ್ಟರ್ಗಳಿಗೆ, ಯುವಕರಿಗೆ, ಯುವತಿಯರಿಗೆ ಏನು ಹೇಳ್ತೀರಾ ಒಂದು ಸಂದೇಶ ಕೊಡೋದಾದರೆ? ಯುವಕರಿಗೆ ಸಂದೇಶ ಕೊಡೋದಾದರೆ ನಾನು ಏನು ಹೇಳ್ತೀನಿ, ನೀವು ಇನ್ನೊಬ್ಬರಿಗೆ ನೌಕರಿ ಮಾಡಿ ಸಂಬಳ ಕೈ ಚಾಚದೇನೆ ನೀವು ಇನ್ನೊಬ್ಬರಿಗೆ ಸಂಬಳ ಕೊಡೋರು ಆಗ್ರಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ಎಸ್, ನಾನಿಲ್ಲಿ ಬಂದು ಕೂತಾಗ ಮಾತುಕತೆ ಶುರು ಮಾಡಿದಾಗ ಒಂದು ಸಾವಯವ ಕೃಷಿ ಬಗ್ಗೆ, ಒಂದು ಸೊಸೈಟಿ ಬಗ್ಗೆ ಒಂದು ಚರ್ಚೆ ಅಂತ ಅಂದ್ಕೊಂಡೆ. ಮಂಜುಳಾ ಪಾಟೀಲ್ರು ಒಂದು ರೀತಿಯ ವಿಕಿಪೀಡಿಯಾ ಇದ್ದಂಗೆ, ತನ್ನ ಜೀವನದ ಅನುಭವ, ಭವಿಷ್ಯದಲ್ಲಿ ಮಕ್ಕಳು ಹೇಗಿರಬೇಕು, ಹೇಗಿರಬಾರ್ದು, ನಮ್ಮ ವ್ಯವಸ್ಥೆ ಹೇಗಿರಬೇಕು, ನಮ್ಮ ಲೆಕ್ಕಾಚಾರಗಳೇನು, ಜೀವನ ಅಂದ್ರೇನು, ಶಿಕ್ಷಣ ಅಂದ್ರೇನು, ಎಲ್ಲ ವಿಷಯಗಳನ್ನು ಸಹ ಅಥವಾ ಒಂದು ಚುಟುಕಾಗಿ ಒಂದು ಚರ್ಚೆ ಮಾಡಿದ್ವಿ. ನನಗೂ ಭಾಳ ಖುಷಿಯಾದಂಥ ಸಂದರ್ಶನ ಇದು. ಇವರು ಮೊದಲು ನೀವು ಯಾರು ನೋಡೋಕ್ಕೆ ಶುರುವಾದ್ರಲ್ಲ ಆ ಟೈಮಲ್ಲಿ ನಿಮ್ಗೆ ಅನಿಸಿರುತ್ತೆ ದಿಸ್ ಇಸ್ ಕಂಪ್ಲೀಟ್ಲಿ ಏನೋ ಬಿಸ್ನೆಸ್ ಮಾಡ್ತಿದ್ದಾರೆ ಇವರೆಲ್ಲೋ ಶಿವು ಮಾತಾಡೋಕ್ಕೆ ಹೋಗಿದ್ದಾರೆ ಅಂತ. ಇದು ಬಿಸ್ನೆಸ್ ಅಲ್ಲ, ಜೀವನ, ಸಂಸ್ಕಾರ, ಸಂಸಾರ, ನಮ್ಮ ಒಟ್ಟಾರೆ ಭೂಮಿ ಮೇಲೆ ಬದುಕುವಂಥ ನಾವುಗಳ ಪ್ರಾಣಿಗಳ ರೀತಿ ಒಂದಷ್ಟು ಜನ ಜೀವನ ಮಾಡ್ತಾ ಇದ್ದಾರೆ. ಕೇವಲ ಬಿಸ್ನೆಸ್ಸು, ಹಣ ಮಾಡೋದು, ಕಟುಕರ ರೀತಿ ಬದುಕ್ತಾ ಇದ್ದಾರೆ, ಅದೆಲ್ಲ ಜೀವನ. ಇದು ಜೀವನ, ಯಾವುದೋ ಒಂದು ಸೊಸೈಟಿ ಇದೆ ಅಂತ ದುಡ್ಡು ಮಾಡೋದಲ್ಲ, ಸರ್ವಿಸ್ ಮಾಡೋದು ಅನ್ನೋ ಎಲ್ಲ ಲೆಕ್ಕಾಚಾರಗಳನ್ನ ಒಂದು ಶಾರ್ಟ್ ಟರ್ಮಲ್ಲಿ ತಿಳಿಸ್ಕೊಟ್ರಿ, ನಂಗೆ ಭಾಳ ಖುಷಿಯಾಯಿತು. ಸೊ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗಲಿ, ಜೊತೆಗೆ ಮಾಸ್ಟರ್ ಡಿಗ್ರಿ ಕೂಡ ಮಾಡಿ. ನಿಮ್ಮ ಈ ಓದೋ ಒಂದು ಅಂಬಲ ಇದೆಯಲ್ಲ, ಒಂದು ದರ್ಶನಕ್ಕೆ ಯಾರಿಗೂ ಆದರ್ಶ ಆಗಬೇಕು, ಹಾಗೇ ಎಚ್ಚರಿಕೆ ಆಗಬೇಕು. ಬರೀ ಮಾಸ್ಟರ್ ಡಿಗ್ರಿ ಇದ್ದ ತಕ್ಷಣ ನನಗೆ ಕಾಗುಣಿತ ಬರೀಗೆ ಬರಲ್ಲ, ಅವೆಲ್ಲವನ್ನು ಕೂಡ ಇದು ಮಾಡ್ಕೋಬೇಕು. ಹಳೆ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಅಪ್ಡೇಟ್ ಆಗಬೇಕು. ಕಂಪ್ಯೂಟ್ರ್ ಬಂತು, ಮೊಬೈಲ್ ಬಂದು ಅಂದ ತಕ್ಷಣ ಕೊಡೋಕೆ, ಕಲಿಯೋಕೆ, 1+1 ಕೊಡೋಕ್ಕೂ ಕ್ಯಾಲ್ಕುಲೇಟರ್ ಬಳಸ್ತೀವಿ ಅಂತಂದರೆ ಅದು ನಮ್ಮ ಅವನತಿ ಇವ್ರು ಹೇಳೋ ರೀತಿ. ಒಂದಷ್ಟು ಒಳ್ಳೆ ವಿಚಾರಗಳು ಚರ್ಚೆ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೂ ಸ್ಟೋರಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ನವೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ BP, ಶುಗರ್ ಕಂಟ್ರೋಲಿಗೆ ಬರುತ್ತೆ. ಗಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ.